ಈ ಸ್ಟೋರಿ ನೋಡೋಕ್ಕೂ ಮೊದಲು ಆಲ್ ನ್ಯೂಸ್ ಕನ್ನಡ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ನಂತರ ಬರೋ ಬೆಲ್ ಐಕಾನ್ ಅನ್ನ ಪ್ರೆಸ್ ಮಾಡಿ. ಭಾರತ ಕ್ರಿಕೆಟ್ ತಂಡದ ನಾಯಕ ರನ್ ಮಷೀನ್ ವಿರಾಟ್ ಕೊಹ್ಲಿ ನಿಸ್ಸಂದೇಹವಾಗಿ ವಿಶ್ವದ ಶ್ರೇಷ್ಠ ಬ್ಯಾಟ್ಸ್ಮನ್ ಎನಿಸಿದ್ದಾರೆ. ಕೊಹ್ಲಿಯ ಸಾಧನೆ ಅಸಾಧಾರಣ ಅನ್ಸಿದ್ರು, ಅದರ ಶ್ರೇಯ ಅವರೊಬ್ಬರಿಗೆ ಮಾತ್ರ ಸೇರುವುದಿಲ್ಲ. ಕೊಹ್ಲಿಯ ಅಭ್ಯಾಸಕ್ಕೆ ನೆಟ್ಸ್ನಲ್ಲಿ ಗಂಟೆಗಟ್ಟಲೆ ಬೆವರು ಹರಿಸೋ ಬೌಲರ್ಗಳಿಗೂ ಸಲ್ಲುತ್ತೆ. ಭಾರತೀಯ ನಾಯಕನ ಯಶಸ್ಸಿನಲ್ಲಿ ಕನ್ನಡಿಗನೊಬ್ಬನ ಕೊಡುಗೆ ಕೂಡ ಇದೆ. ದೊಡ್ಡಬಳ್ಳಾಪುರದ ವೇಗದ ಬೌಲರ್ ಮಹೇಶ್ ವಿರಾಟ್ರ ವೈಯಕ್ತಿಕ ತಂಡದಲ್ಲಿದ್ದಾರೆ. ಕೊಹ್ಲಿ ಬೆಂಗಳೂರಿಗೆ ಬಂದು ನೆಟ್ಸ್ ಅಭ್ಯಾಸದಲ್ಲಿ ತೊಡಗಿರ್ತಾರೆ ಅಂದ್ರೆ ಮಹೇಶ್ಗೆ ಬುಲಾವ್ ಬರುತ್ತೆ. ಮಹೇಶ್ ಬೌಲಿಂಗ್ ಶೈಲಿ ಭಾರತದ ನಂಬರ್ ಒನ್ ವೇಗಿ ಜಸ್ಪ್ರೀತ್ ಬುಮ್ರಾ ಅವರಂತೆ ಇದೆ. ಹೀಗಾಗಿ ಮಹೇಶ್ ನೆಟ್ಸ್ನಲ್ಲಿ ತಮಗೆ ಬೌಲಿಂಗ್ ಮಾಡಬೇಕು ಅಂತ ಕೊಹ್ಲಿ ಬಯಸ್ತಾರೆ. ಕೊಹ್ಲಿ ಬೆಂಗಳೂರಿಗೆ ಬರ್ತಾರೆ, ಅಭ್ಯಾಸ ನಡೆಸ್ತಾರೆ ಅಂತ ಎರಡು ದಿನಗಳ ಮುಂಚೆನೆ ಕೆಎಸ್ಸಿಎ ಮೂಲಗಳಿಂದ ಮಾಹಿತಿ ಬರುತ್ತೆ. ಆಗ ನೆಟ್ಸ್ನಲ್ಲಿ ಬೌಲ್ ಮಾಡೋಕೆ ನಾನು ಸಿದ್ಧನಾಗ್ತೀನಿ. ಕೊಹ್ಲಿಗೆ ಬೌಲಿಂಗ್ ಮಾಡುವಾಗ ಪ್ರತಿ ಎಸೆತಕ್ಕೂ ಅವರು ಪ್ರತಿಕ್ರಿಯೆ ನೀಡ್ತಾರೆ, ಕೆಲವೊಂದು ಸಲಹೆಗಳನ್ನ ಕೊಡ್ತಾರೆ ಅಂತಾರೆ 22 ವರ್ಷದ ಮಹೇಶ್. ಹಾಯ್, ನಮಸ್ಕಾರ, ನಾನು ಮಹೇಶ್. ಐ ಥಿಂಕ್ ನಿಮಗೆ ಆಲ್ರೆಡಿ ಎಲ್ಲರಿಗೂ ಗೊತ್ತಾಗಿರುತ್ತೆ. ಸೊ ಆರ್ ಸಿ ಬಿ ಮೀಸಲು ಆಟಗಾರ ನಾನು. ತುಂಬ ಖುಷಿ ಆಗ್ತಿದೆ, ಏನಕ್ಕೆ ಅಂತಂದರೆ ಏನು ಒಂದು ಸಣ್ಣ ಊರಿಂದ ಬಂದು ಇಷ್ಟು ದೊಡ್ಡ ಸಾಧನೆ ಮಾಡ್ತಾ ಇದ್ದೀನಿ ಅಂತ. ಐ ಥಿಂಕ್ ಎಲ್ಲ ಗ್ಯಾರಿ ಕ್ರಿಶನ್ ಅವರು ಅಷ್ಟಾಯ್ತು, ಏನು ಬುಮ್ರಾ ಇಸ್ ಬ್ಯಾಕ್ ಅಂತಲೇ ಇರ್ತಾರೆ. ಒಂದು ಆ್ಯಕ್ಷನ್ಗೆ ಒಂದು ಬೌಲಿಂಗ್ ಆ್ಯಕ್ಷನ್ ನೋಡಿ ಬುಮ್ರಾ ಇಸ್ ಬ್ಯಾಕ್ ಅಂತ ಹೇಳ್ತಾರೆ. ತುಂಬ ಖುಷಿ ಆಗುತ್ತೆ ವಿರಾಟ್ ಕೊಹ್ಲಿಗೆ ಪರ್ಸ್ನಲ್ ಬೌಲರ್ ಆಗಿ. ಐ ಥಿಂಕ್ ನೆಟ್ಸಲ್ಲಿ ಬೌಲಿಂಗ್ ಮಾಡೋಕ್ಕೂ ತುಂಬ ಖುಷಿ ಆಗುತ್ತೆ. ಅವರವ್ರ ಇನ್ಪುಟ್ಸ್ ಕೊಡ್ತಾ ಇರೋದು ಎಲ್ಲ ತುಂಬ ಒಂಥರ ಒಂದು ದೊಡ್ಡ ಸಾಧನೆ ಅಂತಲೇ ಹೇಳಬೇಕು ಅಂತ ಅನ್ಸುತ್ತೆ. ವಿರಾಟ್ ವಿಕೆಟ್ ಪಡೆಯೋದು ವಿಶ್ವದ ಪ್ರತಿಯೊಬ್ಬ ಬೌಲರ್ನ ಕನಸು, ಗುರಿ. ನೆಟ್ಸ್ನಲ್ಲಿ ಬೌಲ್ ಮಾಡುವಾಗ ಮಹೇಶ್ ಒಂದೆರಡು ಬಾರಿ ಕೊಹ್ಲಿ ವಿಕೆಟ್ ಪಡೆದಿದ್ದಾರೆ. ಆರಂಭದಲ್ಲಿ ವಿರಾಟ್ಗೆ ಬೌಲ್ ಮಾಡೋದು ಹೇಗೆ, ಪ್ರತಿ ಎಸೆತವನ್ನ ಅವರು ಬೌಂಡ್ರಿ ಸಿಕ್ಸರ್ ಬಾರಿಸಿದ್ರೆ ಅನ್ನೋ ಅಳಕಿತ್ತು. ಆದರೆ ದಿನ ಕಳೆದಂತೆ ಅವರೊಂದಿಗೆ ಒಡನಾಟ ಹೆಚ್ಚಾಯಿತು. ಅಭ್ಯಾಸದ ವೇಳೆ ಅವರ ವಿಕೆಟ್ ಪಡೆದಾಗ ಆರ್ಸಿಬಿ ಕೋಚ್ ಗ್ಯಾರಿ ಕಸ್ಟರ್ನ್ ನನ್ನ ಬೆನ್ತಟ್ಟಿದ್ದಾರೆ. ವಿರಾಟ್ ಕೂಡ ಈ ಎಸೆತ ಉತ್ತಮವಾಗಿತ್ತು, ಆಡೋಕೆ ಕಷ್ಟ ಅನ್ನಿಸ್ತು ಅಂತ ಪ್ರೋತ್ಸಾಹ ಕೊಡ್ತಾರೆ ಅಂತ ಮಹೇಶ್ ತಮ್ಮ ಸಂತಸವನ್ನ ಹಂಚಿಕೊಳ್ತಾರೆ. ಐ ಥಿಂಕ್ ಎಲ್ಲ ಗ್ಯಾರಿ ಕ್ರಿಶನ್ ಅವರು ಅಷ್ಟಾಯ್ತು, ಏನೋ ಬುಮ್ರಾ ಇಸ್ ಬ್ಯಾಕ್ ಅಂತಲೇ ಇರ್ತಾರೆ. ಒಂದು ಆ್ಯಕ್ಷನ್ಗೆ ಒಂದು ಬೌಲಿಂಗ್ ಆ್ಯಕ್ಷನ್ ನೋಡಿ ಬುಮ್ರಾ ಇಸ್ ಬ್ಯಾಕ್ ಅಂತ ಹೇಳ್ತಾರೆ. ತುಂಬ ಖುಷಿ ಆಗುತ್ತೆ ವಿರಾಟ್ ಕೊಹ್ಲಿಗೆ ಪರ್ಸ್ನಲ್ ಬೌಲರ್ ಆಗಿ. ಐ ಥಿಂಕ್ ನೆಟ್ಸಲ್ಲಿ ಬೌಲಿಂಗ್ ಮಾಡೋಕ್ಕೂ ತುಂಬ ಖುಷಿ ಆಗುತ್ತೆ. ಅವರವ್ರ ಇನ್ಪುಟ್ಸ್ ಕೊಡ್ತಾ ಇರೋದು ಎಲ್ಲ ತುಂಬ ಒಂಥರ ಒಂದು ದೊಡ್ಡ ಸಾಧನೆ ಅಂತಲೇ ಹೇಳಬೇಕು ಅಂತ ಅನ್ಸುತ್ತೆ. ಐ ಥಿಂಕ್ ಎಲ್ಲ ಇದರಲ್ಲೂ ಅಷ್ಟೇ, ಎಲ್ಲ ಆಸ್ಪೆಕ್ಟಲ್ಲೂ ನೋಡಿದಾಗ ತುಂಬ ಕಾನ್ಫಿಡೆನ್ಸ್ ಬಿಲ್ಡ್ ಆಗ್ತದೆ, ತುಂಬ ಕಾನ್ಫಿಡೆನ್ಸ್ ಬೂಸ್ಟ್ ಮಾಡ್ತಿದ್ದಾರೆ. ಎಲ್ಲ ಪ್ರತಿ ಬಾಲ್ ಎವ್ರಿ ಡೆಲಿವರಿನೂ ಬೌಲ್ ಮಾಡಿದಾಗ ಇಷ್ಟು ಈ ಥರನೇ ಬೌಲ್ ಮಾಡಬೇಕು, ಈ ಥರನೇ ಬೌಲ್ ಮಾಡಬೇಕು ಅಂತ ಹೇಳ್ಕೊಡ್ತಾರೆ. ಐ ಥಿಂಕ್ ತುಂಬ ಖುಷಿ ಆಗ್ತಿದೆ ಎ ಬಿ ಡಿ ವಿಲಿಯರ್ಸು ವಿರಾಟ್ ಕೊಹ್ಲಿ ಜೊತೆ ವರ್ಕ್ ಮಾಡೋದು. ಇದೇ ಥರ ಸಪೋರ್ಟ್ ಮಾಡ್ತಾರೆ ಅಂತ ಹೇಳ್ತೀನಿ. ಏನು ತುಂಬ ಬೆಳೆಯೋದಿದೆ, ತುಂಬ ಕಲಿಯೋದಿದೆ. ಐ ಥಿಂಕ್ ಇದೇ ಥರ ಸಪೋರ್ಟ್ ಮಾಡ್ತೀನಿ. ಥ್ಯಾಂಕ್ ಯು ಸೋ ಮಚ್, ನಮಸ್ಕಾರ. ವಿರಾಟ್ರಿಂದ ಫಿಟ್ನೆಸ್ ಸಲಹೆ. ಕೊಹ್ಲಿ ಭಾರತದಲ್ಲಿ ಫಿಟ್ನೆಸ್ ಕ್ರಾಂತಿ ನಡೆಸ್ತಾ ಇದ್ದಾರೆ. ಮಹೇಶ್ಗೂ ಫಿಟ್ನೆಸ್ ಕಾಯ್ದುಕೊಳ್ಳೋಕೆ ಸಲಹೆಗಳನ್ನು ನೀಡಿದ್ದಾರೆ. ಜೊತೆಗೆ ತಮ್ಮನ್ನ ಆರ್ಸಿಬಿ ನಾಯಕ ಮಹಿ ಅಂತ ಕರೀತಾರೆ ಅನ್ನೋ ಕುತೂಹಲಕಾರಿ ಅಂಶವನ್ನ ಮಹೇಶ್ ಹೇಳ್ತಾರೆ. ಕೊಹ್ಲಿ ಇಬ್ಬರನ್ನು ಮಾತ್ರ ಮಹಿ ಅಂತ ಕರೀತಾರೆ, ಒಂದು MS ಧೋನಿ, ಇನ್ನೊಂದು ನನ್ನನ್ನ. ಈ ವಿಷಯವನ್ನ ಸ್ವತಃ ಅವರೇ ನನಗೆ ಹೇಳಿದ್ದಾರೆ ಅಂತ ಮಹೇಶ್ ಖುಷಿ ಪಡ್ತಾರೆ. ಐಪಿಎಲ್ ಅವಕಾಶಕ್ಕಾಗಿ ಕಾಯ್ತಾ ಇದ್ದಾರೆ ಮಹೇಶ್. ಮಹೇಶ್ ಕರ್ನಾಟಕದ ಪರ U19 ಕ್ರಿಕೆಟ್ ಆಡಿದ್ದಾರೆ. ಐಪಿಎಲ್ ಮೀಸಲು ಆಟಗಾರನಾಗಿ ಕಳೆದ 3 ವರ್ಷಗಳಿಂದ ಆರ್ಸಿಬಿಯಲ್ಲಿದ್ದಾರೆ. ತಂಡದಲ್ಲಿರೋ ಆಟಗಾರರು ಗಾಯಗೊಂಡು ಮೀಸಲು ಆಟಗಾರರ ಅವಶ್ಯಕತೆ ಎದುರಾದ್ರೆ ಮಹೇಶ್ಗೆ ಐಪಿಎಲ್ನಲ್ಲಿ ಆಡೋಕೆ ಅವಕಾಶ ಸಿಗಲಿದೆ.
ಕಳೆದ ಲೀಗ್ನಲ್ಲಿ ಪ್ರಸಿದ್ಧ ಕೆಕೆಆರ್ನ ಮೀಸಲು ಆಟಗಾರರಾಗಿದ್ರು. ಬಳಿಕ ಪ್ರಸಿದ್ಧ್ಗೆ ಅವಕಾಶ ಸಿಕ್ಕಿತು. ಈ ರೀತಿಯ ಅವಕಾಶದ ನಿರೀಕ್ಷೆ ಮಹೇಶ್ದಾಗಿದೆ. ಇನ್ನು ಕೋಚ್ ಗ್ಯಾರಿ ಕರ್ಸ್ಟನ್ ಬುಮ್ರಾ ಈಸ್ ಬ್ಯಾಕ್ ಅಂತ ಹೇಳ್ತಾರೆ, ಇದು ನನ್ನಲ್ಲಿನ ಉತ್ಸಾಹ ಹೆಚ್ಚು ಮಾಡುತ್ತೆ. ಆರ್ಸಿಬಿಯಲ್ಲಿ ಸಿಗ್ತಾ ಇರೋ ಪ್ರೋತ್ಸಾಹ ನನ್ನಲ್ಲಿ ನಂಬಿಕೆ ಹೆಚ್ಚಿಸ್ತಾ ಇದೆ ಅಂತಾರೆ ಆರ್ಸಿಬಿ ಮೀಸಲು ಆಟಗಾರ ಮಹೇಶ್. ಐ ತಿಂಕ್ ಎಲ್ಲ ಗ್ಯಾರಿ ಕ್ರಿಶನ್ ಅವರು ಅಷ್ಟಾಯ್ತು, ಏನೋ ಬುಮ್ರಾ ಇಸ್ ಬ್ಯಾಕ್ ಅಂತಲೇ ಹೇಳ್ತಾರೆ. ಒಂದು ಆ್ಯಕ್ಷನ್ಗೆ ಒಂದು ಬೌಲಿಂಗ್ ಆ್ಯಕ್ಷನ್ ನೋಡಿ ಬುಮ್ರಾ ಇಸ್ ಬ್ಯಾಕ್ ಅಂತ ಹೇಳ್ತಾರೆ, ತುಂಬ ಖುಷಿ ಆಗುತ್ತೆ ವಿರಾಟ್ ಕೊಹ್ಲಿಗೆ ಪರ್ಸನಲ್ ಬೌಲರ್ ಆಗಿ. ಎನಿವೇ, ದೊಡ್ಡ ಸಾಧನೆ ಮಾಡೋಕೆ ಹೊರಟಿರೋ ದೊಡ್ಡಬಳ್ಳಾಪುರದ ಮಹೇಶ್ಗೆ ಆಲ್ ದಿ ಬೆಸ್ಟ್ ಹೇಳೋಣ. ಅಷ್ಟೇ ಅಲ್ಲ, ಐಪಿಎಲ್ನಲ್ಲಿ ಆಡೋ ಅವಕಾಶ ಸಿಕ್ಕಲಿ, ಆ ಮೂಲಕ ಅತ್ಯುತ್ತಮ ಪ್ರದರ್ಶನ ನೀಡಿ ಟೀಮ್ ಇಂಡಿಯಾಕ್ಕೆ ಮತ್ತೊಬ್ಬ ಮಾಹಿಯ ಎಂಟ್ರಿ ಆಗಲಿ ಅಂತ ಆಶಿಸೋಣ. ಬ್ಯೂರೋ ರಿಪೋರ್ಟ್, ಆಲ್ ನ್ಯೂಸ್ ಕನ್ನಡ. ಈ ಸ್ಟೋರಿ ಇಷ್ಟ ಆಯಿತು ಅಂದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಧನ್ಯವಾದಗಳು.